ಸರ್ಕಾರಿ ಹಾಸ್ಪಿಟಲ್ಗಳಲ್ಲಿ ಸುಮಾರು 23,000 ಜನ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಈ ಇದು ಮ್ಯಾನ್ ಪವರ್ ಏಜೆನ್ಸಿಗಳ ಬಹಳಷ್ಟು ಅವರಿಗೆ ಕಿರುಕುಳ ಇದೆ ಅಲ್ಲದೆ ಅಧಿಕಾರಿಗಳ ಕಿರುಕುಳ ಇದೆ ಇವತ್ತು ಮ್ಯಾನ್ ಪವರ್ ಏಜೆನ್ಸಿಗಳು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತರ ಅವರಿಗೆ ವೇತನ ಪಾವತಿ ಮಾಡ್ತಾರೆ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ 16,600 ರೂಪಾಯಿ ಇದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ 14,000 ರೂಪಾಯಿ ಅಂದ್ರೆ ಇಲ್ಲಿಂದಲೇ ಇಡೀ ಒಂದೇ ರಾಜ್ಯದಾಗ ಒಂದೇ ಇಲಾಖೆ ಆದೇಶ ಪಾಲಿಸ್ಲಕ್ಕ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಶಾಮೀಲಾಗಿ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಒಂದು ತಿಂಗಳಿಗೆ 2,500-3,000 ರೂಪಾಯಿ ಅನ್ಯಾಯ ಆಗ್ತಾ ಇದೆ ವೇತನ ಸಿಗ್ತಾ ಇಲ್ಲ ಅದರ ಬಗ್ಗೆ ಕೇಳಿದ್ರೆ ಕೆಲಸ ತೆಗಿತೀವಿ ಅಂತಾರೆ ಹೊರಗುತ್ತಿಗೆ ಇದ್ದೀನಿ ಹೋಗಲ್ಲ ಏಜೆನ್ಸಿ ಬಲ್ಲಿ ಅಂತ ಏಜೆನ್ಸಿ ಬಲ್ಲಿ ಯಾರೂ ಇಲ್ಲ ಹೊರಗುತ್ತಿಗೆ ಮ್ಯಾನ್ ಪವರ್ ಏಜೆನ್ಸಿ ಏನಿದ್ದಾನೆ ಅವನ ಬಳಿ ಯಾರೂ ಜನನೇ ಇಲ್ಲ ಮ್ಯಾನ್ ಪವರೇ ಇಲ್ಲ ಅವನ ಬಳಿ ಒಂದು ನಾಯಿನೂ ಕೂಡ ಇಲ್ಲ ಅಂಥವನಿಗೆ ಮ್ಯಾನ್ ಪವರ್ ಏಜೆನ್ಸಿಯನ್ನು ಮಾಡಿ ಒಬ್ಬೊಬ್ಬರ್ಲಿಂದಂದ್ರೆ ಸುಮಾರು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು 2,000 ಜನ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ಬರಲ್ಲಿಂದ 2,000 ರೂಪಾಯಿ ಹಿಡಿದನು ಕೂಡ 2 ಕೋಟಿ ರೂಪಾಯಿ ಪ್ರತಿ ತಿಂಗಳ ವ್ಯವಹಾರ ನಡೆದಿದೆ ಅದರಾಗಿ ಎಲ್ಲ ಅಧಿಕಾರಿಗಳನ್ನೂ ಕೂಡ ಶಾಮೀಲಿದ್ದಾರೆ ಶಾಮೀಲಿದ್ದು ಇವತ್ತು ಹೊರಗುತ್ತಿಗೆ ನೌಕರಿಗೆ ಭಾಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾಗಿ PF ಕಟ್ತಾ ಇಲ್ಲ ESI ಕಟ್ತಾ ಇಲ್ಲ ಅವರಿಗೆ ಟೈಮಿಗೆ ಪೇಮೆಂಟ್ ಕೊಡಲ್ಲ 2 ತಿಂಗಳು 3 ತಿಂಗಳು 4 ತಿಂಗಳು ಒಯ್ತಾರೆ ಟೈಮಿಗೆ ವೇತನ ಇಲ್ಲ ದುಡಿದನು ಕೂಡ ದುಡಿದು ಗೋಳಾಡೋದನ್ನು ಕೂಡ ಈ ಅಧಿಕಾರಿಗಳು ಕೇಳ್ತಾ ಇಲ್ಲ ಅದಕ್ಕಾಗಿ ನಾವು ಮುಂದೆ ಬರ ಅಕ್ಟೋಬರ್ 11 ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಹಾರ್ಯಾಲಿ ಮಾಡ್ತಾ ಇದ್ದೆವು 25,000 ಜನ ಸೇರಿ ಎಲ್ಲ ನೌಕರರಿಗೆ ಈ ಮ್ಯಾನ್ ಪವರ್ ಏಜೆನ್ಸಿ ಜೀತ ಪದ್ಧತಿ ತೆಗಲಿ ನೇರವಾಗಿ ಇಲಾಖೆಯಿಂದ ವೇತನ ಕೊಡ್ರಿ ಎಲ್ಲ ನೌಕರರಿಗೆ ಸೇವಾ ಭದ್ರತೆ ಕೊಡ್ರಿ ಅಂಥೇಳಿ ಒಂದು ಮಹಾ ಅಹೋರಾತ್ರಿ ಧರಣಿ ನಡೆಸಲಾಗ್ತದೆ ತಯಾರಿದಾಗಿದ್ದು ಅದಕ್ಕಾಗಿ ಇಡೀ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲಿ ಕೂಡ ನಾವು ಹೊರಗುತ್ತಿಗೆ ಸಂಘಟನೆಯಿಂದ ಪ್ರವಾಸ ಮಾಡ್ತಾ ಇದ್ದೆವು ಇಲ್ಲೂ ಕೂಡ ಈಗ ಮಾನ್ಯ ಈ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟೆವು ಮತ್ತು ಕೂಡ ಅವರಿಗೆ ಬಂದಮೇಲೆ ಅವ್ರ ಜೊತೆ ಚರ್ಚೆ ಮಾಡೇ ಹೋಗ್ತೇವೆ ಈ ಒಂದು ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಅರಿಯರ್ಸ್ ಮಾಡಿದ್ರೆ ಕೊಡಬೇಕು ಅಂಥೇಳಿ ಒತ್ತಾಯ ಮಾಡ್ತೇವೆ ನನ್ನ ಹೆಸರು ಭೀಮ್ ಶೆಟ್ಟಿ ಎಂಪಳ್ಳಿ ಅಂತೇಳಿ ಏನು ಸರ್ ಇಲ್ಲಿ ಬೆಳಗಾವಿಯಲ್ಲಿ 2,000 ಜನ ಇದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬೊಬ್ಬರಿಗೆ 250 ರೂಪಾಯಿ ಹೀಗೆಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಸ್ಯಾಲ್ರಿ ಇದು ಭಾಳಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಅಧಿಕಾರಿಗಳೇ ಜವಾಬ್ದಾರಿ ಇರ್ತಾರೆ ಅವ ಪ್ರತಿ ನನ್ನ ಹೆಸರು ಭೀಮ್ ಶೆಟ್ಟಿ ಎಂಪಳ್ಳಿ ಅಂತೇಳಿ ಇವು ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ನಿಮ್ಮ ಹೆಸರು